Hello everyone, welcome back to my channel. Friends, ivattu nan channel alli nan nim jothe ondu nanna morning routine na share maadkota idini. Adnu thumba chik makkalu andre nan dodda maga bandu 3 varsha hagene nan chik magu bandu 4 and half months 4.5 tingalu chik paapu adina avaru ibbarna idkon bittu nan hege nanna morning na maintain maartini hege nan breakfast agli athwa nan husband box agli avella prepare maartini annadna ivattu nim jothe share maadkota idini. Friends, ಏನು ಅಂತ ಅಂದ್ರೆ ನಾನು ಒಂದು 9-10 ತಿಂಗಳಿಂದ ಯಾವುದೇ ವಿಡಿಯೋಸ್ನ ಹಾಕಿರ್ಲಿಲ್ಲ. ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ವಿಡಿಯೋಸ್ ಆಗ್ತಾ ಇಲ್ಲ ಅಂತ. ಸೊ ಅದನ್ನ ಕೂಡ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ಕೋತೀನಿ, ಅದು ನಾನು ಏನಕ್ಕೆ ಹಾಕ್ತಿರ್ಲಿಲ್ಲ ಅನ್ನೋದನ್ನ. ಹಾಗೆಯೇ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಹೊಸದಾಗಿಂದ ಬಂದಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆಲ್ಲ ವಿಡಿಯೋಸ್ಗಳನ್ನ ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಫ್ರೆಂಡ್ಸ್, ಏನು ಅಂತ ಅಂದರೆ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಂಡು ತುಂಬ ಕಷ್ಟನೇ. ಅದ್ರೂ ಕೆಲಸದವ್ರನ್ನೂ ಇಟ್ಕೊಂಡಿದ್ದೀವಿ, ಆದ್ರೂ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಒಂದೊಂದ್ಸರಿ ನನ್ನ ಮಾರ್ನಿಂಗ್ ರುಟೀನ್ ಎಲ್ಲ ಒಂದು 6 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಎದ್ದಿದ್ದೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದ್ಸರಿ ಗಾರ್ಡನ್ ಅಂತೂ ಬೆಳಗ್ಗೆನೆ ನೋಡ್ತೀನಿ. ಈ ಹೂಗಳೆಲ್ಲ ಬಿಟ್ಟಿರ್ತದೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಕೂಡ. ಸೊ ಮಾರ್ನಿಂಗ್ ಅಂತೂ ನಾನು ಗಾರ್ಡನ್ ಒಂದ್ಸರಿ ಫಸ್ಟ್ ಎದ್ದಿದ್ದೆ ಗಾರ್ಡನ್ಗೆ ಹೋಗೇ ಹೋಗ್ತೀನಿ. ಅದ್ರ ನಂತರ ಒಂದು 15-20 ಮಿನಿಟ್ಸ್ ಏನು ಯೋಗ ಅಂತವೆಲ್ಲ ಅಂದರೆ ಬೇಸಿಕ್ ಆಗಿ ಮಾಡ್ತೀನಿ. ಏನಕ್ಕಂದ್ರೆ ನಂದು ಬಂದು C-section ಡೆಲಿವರಿ, ಆದ್ರಿಂದ ಸೊ ಜಾಸ್ತಿ ನನಗೇನು ಒಂದು 6 ಮಂತ್ ತನಕ ಏನು ಮಾಡಬಾರ್ದು ಅಂತ ಹೇಳಿರೋದು. ಅದರಿಂದ ಸ್ವಲ್ಪ ಲೈಟ್ ಎಕ್ಸಸೈಸ್ನ ಮಾಡ್ತೀನಿ. ಹಾಗೆಯೇ 6 ತಿಂಗಳ ನಂತರ ಸ್ವಲ್ಪ ವಾಕಿಂಗ್ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೇಟ್ ಲಾಸ್ಗೋಸ್ಕರ. ಅದರ ನಂತರ ಸ್ನಾನ, ಸ್ನಾನನೂ ಹಾಗೆಯೇ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಮುಂಚೆನೇ ನಾನು ಮಾಡ್ತೀನಿ. ಏನಕ್ಕಂದರೆ ನಂತರ ಮಕ್ಕಳೆದ ನಂತರ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರನೇ. ಹಾಗೆ ಚಿಕ್ಕ ಪಾಪುಗೂ ಕೂಡ ನಾವೇನೇ ಸ್ನಾನ ಮಾಡಿಸ್ತೀವಿ, ಏನು ಯಾರನ್ನೂ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿಲ್ಲ ಸ್ನಾನ ಮಾಡಿಸೋದಕ್ಕೆ. ಅವೆಲ್ಲ ಮುಗಿದ ನಂತರ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಅಂದರೆ ನನ್ನ ಹಸ್ಬೆಂಡ್ಗೆ 8 ಗಂಟೆ ಮುಂಚೆನೇ ಬಾಕ್ಸ್ ಎಲ್ಲ ಪ್ರಿಪೇರ್ ಆಗಬೇಕು. ಸೊ ಅದನ್ನ ಕೂಡ ಮಾಡ್ತೀನಿ. ಇನ್ನು ಒಂದು 2 ಡೇಸಲ್ಲೆಲ್ಲ ನನ್ನ ಮಗುಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ದೊಡ್ಡ ಮಗನಿಗೆ, ಅದನ್ನು ಕೂಡ ನಾನು ಮಾಡಬೇಕಾಗುತ್ತೆ. ಅದರಿಂದ ನಂದು 6:30 ತನಕ ಎಲ್ಲ ಇವು ಯೋಗ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಗೆ ಬಾಕ್ಸ್ ಪ್ರಿಪೇರ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು. ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಡಲೆನ ನೆನೆಸಿಟ್ಟಿದ್ದೀನಿ, ಬ್ಲ್ಯಾಕ್ ಕಡಲೆ. ಇವಾಗ ಇದ್ರ ಪಲ್ಯ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ. ಇದನ್ನು ಬಾಕ್ಸಿಗೂ ಕೂಡ ಆಗುತ್ತೆ, ಹಾಗೆಯೇ ನನಗೂ ಕೂಡ ಆಗುತ್ತೆ. ನಾನು ಬೇರೆ ಏನೂ ಮಾಡಲ್ಲ, ಇದನ್ನೇ ತಿನ್ನೋದು. ಇಲ್ಲಿ ನಾನು ಗ್ರೀನ್ ಮಸಾಲಾಗೆ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಜಿಂಜರ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಹಾಗೆ ಧನಿಯಾ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ರಾತ್ರಿನೇ ಕಲಸಿಟ್ಟಿರ್ತೀನಿ. ಫ್ರೆಂಡ್ಸ್, ಬೆಳಿಗ್ಗೆ ನನಗೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ರಾತ್ರಿನೇ ಕಲಸೋದು ಚಪಾತಿ ಹಿಟ್ಟು. ಹಾಗೆಯೇ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರಾತ್ರಿ ಕಲಸಿಟ್ಟರೆ. ಏನಕ್ಕಂದರೆ ಅದು ತುಂಬ ಚೆನ್ನಾಗಿ ನಾದಿರ್ತೀವಲ್ವ ಅದಕ್ಕೆ. ಹಾಗೆಯೇ ಇಲ್ಲಿ ಇನ್ನೊಂದು ಹಿಟ್ಟಿದೆ, ಅದೇನಂತಂದರೆ ಕುಂಬಳಕಾಯಿ ಇರುತ್ತಲ್ಲ ಪಂಪ್ಕಿನ್, ಅದರದ್ದು ಚಪಾತಿ ಇದು. ಅದರ ರೆಸಿಪಿನ ಇನ್ಯಾವತ್ತಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರ ಹಿಟ್ಟು ಕೂಡ ನಿನ್ನೆ ರಾತ್ರಿನೇ ಕಲಸಿಟ್ಟಿರೋದು. ಸೊ ಇಲ್ಲಿ 2 ಥರದ್ದಿದೆ ಇವತ್ತು ಚಪಾತಿ. ಆದರೆ ಮಕ್ಕಳು ಕುಂಬಳಕಾಯಿ ತಿನ್ನಲ್ಲ ಅಂದರೆ ಹೀಗೆ ಮಾಡಿಕೊಡ್ಬೋದು. ಇಲ್ಲಿ ನಾನು ಕುಕ್ಕರಲ್ಲಿ ಡೈರೆಕ್ಟಾಗಿ ಕಡಲೆ ಪಲ್ಯ ಮಾಡ್ತೀನಿ. ಕಡಲೆ ತುಂಬ ಪ್ರೋಟೀನ್, ಹಾಗೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಒಂದು 15 ಡೇಸ್ಗೆ ಒಮ್ಮೆ ಆದರೂ ತಿನ್ನಬೇಕು, ತುಂಬ ಒಳ್ಳೆಯದು. ಫಸ್ಟ್ ಇಲ್ಲಿ ನಾನು ಸಾಸಿವೆ ಹಾಗೆ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾಯಿತುರಿ ಆಗಲಿ ಏನೂ ಹಾಕೋದಿಲ್ಲ. ಕ್ವಿಕ್ಕಾಗಿ ಮಾಡುವಂಥದ್ದು, ಬೇಗ ಆಗುವಂಥ ರೆಸಿಪೀಸ್ನ ನಾನು ಜಾಸ್ತಿ ಮಾಡ್ತೀನಿ ಬೆಳಗ್ಗೆ. ಹಾಗೆಯೇ ಇದು ಚಪಾತಿ ಏನಂತಂದರೆ ಇಲ್ಲಿ ರೈಸ್ ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ, ನಾವೂ ರೈಸ್ ಅಷ್ಟು ತಿನ್ನೋದಿಲ್ಲ, ನಾವು ಚಪಾತಿನೇ ಪ್ರಿಫರ್ ಮಾಡ್ತೀವಿ. ಇಲ್ಲಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊನ ಹಾಕ್ತಾ ಇದ್ದೀನಿ. ಹಾಗೆಯೇ ಗ್ರೀನ್ ಮಸಾಲ ನಾವು ಮಾಡಿಟ್ಟಿರ್ತೀವಲ್ಲ, ಮಾಡಿದ್ದೀವಲ್ಲ, ಅದನ್ನ ಕೂಡ ನಾನು ಆ್ಯಡ್ ಮಾಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದು ಈ ಫ್ರೈ ಆದ ನಂತರ ಇದಕ್ಕೆ ನಾನು ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ತೀನಿ. ನೀವು ಇದೇ ಪ್ರೊಸೆಸ್ಸಲ್ಲಿ ಬೇಕಿದ್ದರೆ ಅಲಸಂದೆ ಕಾಳಿನ ಮಾಡ್ಬೋದು, ಬಟಾಣಿ ಕಾಳಿನ ಮಾಡ್ಬೋದು, ಯಾವುದೇ ಕಾಳಿನ ಪಲ್ಯ ಬೇಕಿದ್ರೂ ಮಾಡ್ಬೋದು. ಇವಾಗ ಗ್ರೀನ್ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹಸಿ ವಾಸನೆ ಹೋಗೋ ತನಕನೂ ತುಂಬ ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನು ಇಲ್ಲಿ ಯೂಸ್ ಮಾಡೋ ಮಸಾಲೆಗಳು ಯಾವುದೂ ಮನೆಯಲ್ಲೇ ಮಾಡಿರುವಂಥದ್ದು, ಮಾರ್ಕೆಟಿಂದ ತಂದಿರುವಂಥದ್ದು ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಇದಕ್ಕೆ ಗರಂ ಮಸಾಲ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಡ್ರೈ ಮಸಾಲ ಪುಡಿನ ಹಾಕಿಬಿಟ್ಟು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ, ಆ ಸ್ಮೆಲ್ಲೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆಯೇ ಇಲ್ಲಿ ನಾನು ತುಂಬ ಖಾರ ಮಾಡಲ್ಲ, ಏನಕ್ಕಂದರೆ ನನ್ನ ಮಗ ಜಾಸ್ತಿ ಖಾರ ತಿನ್ನಲ್ಲ.
ಇವಾಗ ನೋಡಿ, ಇದಕ್ಕೆ ನಾನು ಎಲ್ಲ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಅರಿಶಿನ, ಚಿಲ್ಲಿ ಪೌಡರ್, ಗರಂ ಮಸಾಲೆ ಎಲ್ಲನೂ, ಕಡಲೆ ಕೂಡ ಹಾಕಿದ್ದೀನಿ. ಇವಾಗ ನೀರು ಹಾಕಿಬಿಟ್ಟು ಉಪ್ಪು ನೀರು ಹಾಕಿ ಒಂದು 4-5 whistles ಕೂಗಿಸ್ತೀನಿ. ಏನಕ್ಕಂತಂದರೆ ಕಡಲೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಹೀಗೆ ನೀವು ಕಾಬೂಲಿ ಕಡಲೆಯಲ್ಲಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇವಾಗ ನಾನು ಇಲ್ಲಿ ಚಪಾತಿನ ಕೂಡ ಮಾಡ್ತಾಯಿದ್ದೀನಿ. ಚಪಾತಿನ ಯಾವಾಗಲೂ ಫೋಲ್ಡ್ ಮಾಡಿದರೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆಯೇ ತುಂಬ ಹೊತ್ತಾದ್ರೂ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ನಾನು ಒಂದು ಅರ್ಟಿಸಿಟ್ಟು ಹಾಗೆ ಬಾಕಿ ಎಲ್ಲನೂ ಫೋಲ್ಡ್ ಮಾಡಿಟ್ಟಿದ್ದೀನಿ. ಈ ಕುಂಬಳಕಾಯಿ ಚಪಾತಿನೂ ಕೂಡ ನಾನು ಹಾಗೆ ಮಾಡ್ತೀನಿ. ಫೋಲ್ಡ್ ಮಾಡಬೇಕಂತ ಇಲ್ಲ, ಅದು ಸ್ವಲ್ಪ ಗಟ್ಟಿಯಾಗೇ ಬರುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನಾನು ಚಪಾತಿನ ಮಾಡ್ತಾಯಿದ್ದೀನಿ. ಬೇಗ ಬೇಗ ಕೆಲಸ ಆಗಬೇಕು ಅಂತಂದರೆ ಸೈಡ್ ಬೈ ಸೈಡ್ ಅಷ್ಟೂ ಮಾಡ್ಕೋಬೇಕು, ಒಂದೇ ಸರಿ ಎಲ್ಲ ಮಾಡೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿ ಇವಾಗ ನಾನು ಚಪಾತಿನ ಲಟ್ಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಮಾಡಬೇಕಿದ್ರೇ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿರ್ತೀನಿ, ಏನಕ್ಕಂದರೆ ನನಗೆ ನಂತರ ಮಕ್ಕಳೆಲ್ಲ ಇದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು. ಆದ್ದರಿಂದ ನನ್ನ ಮಗನೂ ಅಷ್ಟೇ ಚಪಾತಿ ತಿಂತಾನೆ. ಕೆಲವೊಂದ್ಸರಿ ರೈಸ್ ಕೂಡ ಮಾಡ್ತೀವಿ, ಆದರೆ ಚಪಾತಿನ ಮಾಡೋದು ಜಾಸ್ತಿ. ನಾನು ಮಧ್ಯಾಹ್ನ ಊಟಕ್ಕಾಗುವಷ್ಟೂ ಮಾಡಿಟ್ಟಿರ್ತೀನಿ, ಮತ್ತು ನಾನು ವಾಪಸ್ ಮಾಡೋದು ರಾತ್ರಿ ಅಡುಗೆನೇ ಮಾಡೋದು, ಮಧ್ಯೆ ಏನು ಮಾಡೋಕ್ಕೆ ಹೋಗಲ್ಲ. ನೋಡಿ ಇವಾಗ ಫ್ರೆಂಡ್ಸ್, ಚಪಾತಿ ಬೆಂದಿದೆ. ಚಪಾತಿನ ಜಾಸ್ತಿ ತಿರುಗಿಸಾಕ್ಬಾರ್ದು, ಆವಾಗ ಗಟ್ಟಿಯಾಗುತ್ತೆ. ಸೊ ಎಲ್ಲ ಸೈಡಲ್ಲೂ ಬೇಯಿಸ್ಬೇಕು. ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಬಾಕ್ಸ್ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಇದೆ, ಆದ್ದರಿಂದ ಆರಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ನನ್ನ ಗಾರ್ಡನಲ್ಲಿ ಒಂದು 15 ನಿಮಿಷ ನನ್ನ ಕೆಲಸ ಏನಿದೆ ಅವನ್ನ ಮಾಡ್ಕೋತೀನಿ. ಇಲ್ಲಿ ನಾನು ಮನೆಯಲ್ಲಿ ತಂದಿರುವಂಥ ಒಣಮೆಣಸಿನಕಾಯಿ ಬೀಜಗಳನ್ನ ಸ್ವಲ್ಪ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಇದು ಮನೇಲಿ ನಾವು ಅಡುಗೆಗೆ ತರ್ತೀವಲ್ಲ ಅದೇ ಸೀಡ್ಸ್ ಇದ್ರೆ ಅದರಿಂದನೇ ತೆಗೆದಿರೋದು. ಇವಾಗ ಇದನ್ನು ನಾನು ಒಂದು ಪಾಟಲ್ಲಿ ಹಾಕ್ತೀನಿ. ಚಿಕ್ಕ ಚಿಕ್ಕ ಗಿಡಗಳು ಚಿಗುರು ಬರೋಕ್ಕೆ ಸ್ಟಾರ್ಟ್ ಆದ ನಂತರ, ಮೊಳಕೆ ಹೊಡೆದ ನಂತರ, ಅಂದರೆ ಚಿಕ್ಕ ಚಿಕ್ಕ ಗಿಡ ಬಂದ ನಂತರ ನಾನು ಅದನ್ನೆಲ್ಲ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ತುಂಬ ಆಳಕ್ಕೆ ಅಗಿಬಾರ್ದು, ಮೇಲ್ಗಡೆ ಹಾಕಿರಬೇಕು. ಏನಕ್ಕಂದರೆ ಅದಕ್ಕೆ ಚಿಗುರು ಬಿಟ್ಟು ಮೇಲೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇದರಲ್ಲಿ ಅಷ್ಟೂ ಚಿಗುರತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು 10 ಗಿಡನಾದರೂ ಬಂದೇ ಬರುತ್ತೆ. ಸೊ ಅದು ಬಂದ ನಂತರ ಬೇರೆ ಗಿಡಕ್ಕೆ ನಾನು ಶಿಫ್ಟ್ ಮಾಡ್ತೀನಿ. ಇಲ್ಲಿರೋ ಪಾಟಲ್ಲಿರೋ ಮಣ್ಣು ಹಳೆ ಮಣ್ಣೇನೆ, ನಾನು ಇದಕ್ಕೇನು ಗೊಬ್ಬರ ಏನೂ ಹಾಕಿಲ್ಲ. ಅದರಲ್ಲೇ ಹಾಗೆ ಚಿಗುರಕ್ಕೆ ಹಾಕಿಟ್ಟಿರ್ತೀನಿ ಬೀಜಗಳನ್ನ. ನಿಮಗೆ ಗಿಡ ಬಂದ ನಂತರನೂ ಕೂಡ ತೋರಿಸ್ತೀನಿ. ಇವಾಗ ನಾನು ಗಿಡಗಳಿಗೆ ನೀರು ಹಾಕೋ ಟೈಮ್, ನಾನು ಯಾವಾಗಲೂ ಒಂದೇ ಟೈಮಿಗೆ ನೀರು ಹಾಕ್ತೀನಿ, ಅದನ್ನ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾನು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯಿಂದ ಮಾಡಿರುವಂಥ ಗೊಬ್ಬರನ ಮಾಡಿಟ್ಟಿದ್ದೀನಿ. ನೀರಿನ ಬದಲಿಗೆ ಇವತ್ತು ಇದನ್ನೇ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಒಂದೊಂದು ಗ್ಲಾಸ್ ಎಲ್ಲ ನೀರಿಗೂ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಮತ್ತು ಸಂಜೆಗೆ ಒಂದ್ಸರಿ ಸ್ವಲ್ಪ ನೀರು ಹಾಕ್ತೀನಿ, ಏನಕ್ಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ 2 times ನೀರು ಬೇಕೇ ಬೇಕು. ಆದ್ದರಿಂದ ಈ ಫರ್ಟಿಲೈಸರ್ ಇದೆಯಲ್ಲ, ಎಲ್ಲ ಗಿಡಗಳಿಗೂ ನಾನು ಹಾಕ್ತಾಯಿದ್ದೀನಿ. ಒಂದೊಂದು ಗ್ಲಾಸ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಚಿಗುರುತ್ತೆ, ಹಾಗೆಯೇ ಹೊಸ ಹೂ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಲ್ರೆಡಿ, ಬೇಕಿದ್ರೆ ನೀವು ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಈ ದಾಸವಾಳ ಗಿಡ ನೋಡಿ ಎಷ್ಟೆಲ್ಲ ಮೊಗ್ಬಿಟ್ಟಿದೆ, ಮತ್ತು ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾನು ಇವನ್ನೇ ಗೊಬ್ಬರಗಳನ್ನೇ ಹಾಕಿಬಿಟ್ಟು ಬೆಳೆಸಿರೋದು. ಇಲ್ಲಿ ನಾನು ಹಾಕಿರೋದು ಬಸಳೆ ಗಿಡ, ತುಂಬ ಚಿಕ್ಕ ಚಿಕ್ಕದಿದೆ, ಇನ್ನು ಗಿಡಗಳು ಸರಿಯಾಗಿ ಬಂದಿಲ್ಲ. ಇದು ವೈಟ್ ಕಲರ್ ರೋಸ್, ತುಂಬ ಹೂಗಳಾಗಿದೆ, ಇದಕ್ಕೂ ಕೂಡ ಒಂದು ಹೂ ಸಿಕ್ಕಾಕೊಂಡಿದೆ, ತೆಗಿಯೋಕ್ಕೂ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡಿ ರೆಡ್ ರೋಸ್ ಇದೆ, ತುಂಬ ಕಲರ್ ರೋಸ್ ಇದೆ ನನ್ನ ಹತ್ರ, ಇನ್ನೂ ತರೋದಿದೆ, ಟೈಮ್ ಆಗ್ತಿಲ್ಲ ತರೋದಕ್ಕೆ. ಸೊ ಇವೆಲ್ಲ ಬೆಳಗಿನ ಟೈಮಲ್ಲಿ ನಾನು ಮಾಡೋ ಕೆಲಸಗಳು. ಹೊಸ ಚಿಗುರು ಕೂಡ ತುಂಬ ಜಾಸ್ತಿ ಬಂದಿದೆ ಈ ಸರಿ ಗಿಡಕ್ಕೆ. ಇವೆಲ್ಲ ಹಳೆ ಪಾಟ್ಗಳು, ಇದರಲ್ಲೇ ಗಿಡಗಳಿದ್ವು, ಎಲ್ಲ ಒಣಗೋಗಿದ್ವು. ಸೊ ಇವೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಒಂದು ಸೈಡು. ಮಣ್ಣು ಕೂಡ ಅಷ್ಟೇ, 4 ಚೀಲ ಆಗೋಷ್ಟು ಮಣ್ಣಿದೆ, ಅದನ್ನು ಕೂಡ ಇಟ್ಟಿದ್ದೀನಿ. ಇವಾಗ ಬೇರೆ ಗಿಡಗಳಿಗೆಲ್ಲ ಯೂಸ್ ಆಗುತ್ತೆ, ಮತ್ತು ಮಣ್ಣು ಥರ ಅವಶ್ಯಕತೆ ಇರೋಲ್ಲ ಅಂದ್ಬಿಟ್ಟು ಇದೆಲ್ಲ ದುಡ್ಕೊಟ್ಟೆ ಒಂದ್ಸರಿ ತಂದಿದ್ದು ನಾನು. ಇವಾಗ ಇಲ್ಲಿ ಎಲ್ಲ ಒಂದ್ಸರಿ ಹರಡ್ಕೊಂಡಿದೆ, ಕೆಲಸದವ್ರು ಬರೋ ತನಕನು ನಾನು ಇವಾಗ ವೇಟ್ ಮಾಡಬೇಕು ಪಾತ್ರೆ ಎಲ್ಲ ಕ್ಲೀನ್ ಆಗೋಕ್ಕೆ, ಕಸನೆಲ್ಲ ಆಗೋದಕ್ಕೆ. ಹಾಗೆಯೇ ಬೆಳಿಗ್ಗೆ ವಾಷಿಂಗ್ ಮೆಷಿನ್ ಆನ್ ಮಾಡಿದ್ದು, ಬಟ್ಟೆ ಕೂಡ ಆಗಿದೆ. ಇವಾಗ ಇದನ್ನ ಒಣಗಿಸ್ಬೇಕು. ಚಿಕ್ಕ ಮಕ್ಕಳ ಬಟ್ಟೆ ಅಂದರೆ ತುಂಬ ಬಟ್ಟೆ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ಮಕ್ಕಳ ಬಟ್ಟೆಗೆ ಸ್ಮೆಲ್ ಬರದೇ ಇರೋ ಹಾಗೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಏನಕ್ಕಂದರೆ ಚಿಕ್ಕ ಮಕ್ಕಳ ಬಟ್ಟೆಗೆ ತುಂಬ ಸ್ಮೆಲ್ ಬರುತ್ತೆ, ಒಂಥರ ಫಿಶಿ ಸ್ಮೆಲ್ ಇರುತ್ತೆ. ಅದನ್ನ ನಾವು ಹೇಗೆ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಇವಾಗ ಇದನ್ನ ಒಣಗಿಸಾಕೋಕ್ಕೆ ನಾವು ಬಾಲ್ಕನಿಯಲ್ಲೇ ಒಂದು ದಾರನ ಕಟ್ಕೊಂಡಿದ್ದೀವಿ ಬಳ್ಳಿನ, ಅದ್ರ ಮೇಲೆ ಒಣಗಿಸಾಕೋಕ್ಕಾಗುತ್ತೆ. ಸೊ ಬಿಸಿಲು ಬರೋದ್ರಿಂದ ಇವಾಗ ಬೇಗ ಒಣಗುತ್ತೆ ಮಷೀನಲ್ಲಿ ವಾಶ್ ಮಾಡೋದ್ರಿಂದ. ಇವಾಗೆಲ್ಲ ಒಣಗಿಸಾಗಿದೆ, ಒಂದ್ಸರಿ ಬೆಳಗಿನ ಮಾರ್ನಿಂಗ್ ಕೆಲಸಗಳೆಲ್ಲ ಇವು ಡೈಲಿ ನಡೀತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ವಿಡಿಯೋ ಕೂಡ ಎಡಿಟ್ ಮಾಡ್ತೀನಿ ನಾನು.
ಫ್ರೆಂಡ್ಸ್, ಮಷಿನಲ್ಲಿ ಬಟ್ಟೆ ತೊಳೆದಾದ ನಂತರ ಯಾವಾಗಲೂ ಫಿಲ್ಟರ್ನ ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ ಎಷ್ಟೆಲ್ಲ ದಾರ, ಅದರಲ್ಲಿರೋ ಗಲೀಜೆಲ್ಲ ಸಿಕ್ಕಾಕೊಂಡಿರುತ್ತೆ ಫಿಲ್ಟರಲ್ಲಿ, ಅದನ್ನ ಆವಾಗವಾಗಲೇ ಕ್ಲೀನ್ ಮಾಡಬೇಕು. ಆವಾಗ ಮಷಿನ್ ತುಂಬ ದಿನ ನಡೆಯುತ್ತೆ, ಇಲ್ಲ ಅಂತಂದರೆ ಅದು ಅಲ್ಲೇ ಹಾಗೆ ಕೂತ್ಕೊಂಡಿರುತ್ತೆ, ಗಲೀಜೆಲ್ಲ ಕ್ಲೀನ್ ಆಗಲ್ಲ. ಆವಾಗ ಏನಾಗುತ್ತೆ, ಮಷಿನ್ ಬೇಗ ಕೆಟ್ಟೋಗುತ್ತೆ, ಬಟ್ಟೆನೂ ಕ್ಲೀನ್ ಆಗಲ್ಲ. ಇವಾಗ ನಾನು ಡೈಲಿ ನಂದು ಬಟ್ಟೆ ಒಂದ್ಸರಿ ವಾಶ್ ಆದ ನಂತರ ಇದನ್ನ ಕ್ಲೀನ್ ಮಾಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಕ್ತೀನಿ ನಾನು. ಮಧ್ಯದಲ್ಲಿ ವಾಷಿಂಗ್ ಮೆಷಿನ್ ನಮ್ಮದು ಕೆಟ್ಟೋಗಿತ್ತು, ಆವಾಗ ಅವರು ಕ್ಲೀನ್ ರಿಪೇರ್ ಮಾಡೋಕೆ ಬಂದವರೇ ಹೇಳಿದ್ದು ಹೀಗೆ ಮಾಡಬೇಕು ಅಂದ್ಬಿಟ್ಟು. ಮುಂಚೆ ಎಲ್ಲನೂ ಕ್ಲೀನ್ ಮಾಡ್ತಿದ್ವಿ, ವಾರಕ್ಕೆ ಒಂದು ಸರಿ ಮಾಡ್ತಾಯಿದ್ವಿ. ಸೊ ಅವರು ಹೇಳಿದರು ಇಲ್ಲ ಪ್ರತಿ ಸಾರಿನೂ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು. ಇವಾಗ ಮಷಿನ್ ಸರಿಯಾಗಿದೆ. ಸೊ ನೋಡಿ ಈ ಥರ ಕ್ಲೀನ್ ಮಾಡಿಬಿಟ್ಟೆ ಇಡೀ, ಯಾವಾಗ್ಲೂ ದಾರಗಳೆಲ್ಲ ಸಿಕ್ಕಾಕೊಂಡಿರುತ್ತಲ್ವ. ಸೊ ಹಾಗೆಯೇ ಇನ್ನೊಂದೇನು ಅಂತ ಅಂದರೆ, ಡೆಲಿವರಿ ನಂತರ ಕೂದಲು ತುಂಬ ಉದುರುತ್ತೆ, ಆದ್ದರಿಂದ ನಾನು ಇಲ್ಲಿ ಹೋಮ್ ಮೇಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ತುಂಬ ರೀತಿಯ ಹರ್ಬಲ್ ವಸ್ತುಗಳನ್ನ ಹಾಕಿಬಿಟ್ಟು ಪ್ರಿಪೇರ್ ಮಾಡಿರೋದು. ಇದು ಉದರದ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಹೊಸ ಕೂದಲು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಒಳ್ಳೆ ಮಸಾಜ್ ಮಾಡ್ಕೋಬೇಕು. ಇದು ನಿಮಗೆ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅನ್ನೋದು. ಇದು ತುಂಬ ಎಫೆಕ್ಟಿವ್ ಆಗಿದೆ. ನಾನು ಲಾಸ್ಟ್ ಫಸ್ಟ್ ಡೆಲಿವರಿಲೂ ಇದನ್ನೇ ಯೂಸ್ ಮಾಡಿದ್ದು, ಇವಾಗಲೂ ಕೂಡ ಮಾಡ್ತಿದ್ದೀನಿ. ಕೂದಲು ಚೆನ್ನಾಗಿ ದಟ್ಟವಾಗಿ ಬರುತ್ತೆ, ಉದರದ ಸ್ವಲ್ಪ ಕಡಿಮೆ ಆಗುತ್ತೆ, ಜಾಸ್ತಿ ಉದರಲ್ಲ ಇದರಿಂದ. ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆದ ನಂತರ ನಾನು ನಿಮಗೆ ನಂದು ಏನಕ್ಕೆ ಒಂದು 9 to 10 months ವಿಡಿಯೋನ ಹಾಕಿರಲಿಲ್ಲ ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಏನು ಗೊತ್ತಾ, ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಬರ್ತಾ ಇಲ್ಲ, ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತ. ಕೆಲವರಿಗೆ ನಾನು ಹೇಳಿದ್ದೆ ಕೂಡ, ಸೊ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ದಿನ ಆದ ನಂತರ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆ ಮಕ್ಕಳು ಚಿಕ್ಕ ರಿಸ್ಕ್ ತೊಗೊಳೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸ್ತಿತ್ತು. ಸೊ ನಾನೇನು ಮಾಡಿದೆ ಅಂತಂದರೆ, ಅದಕ್ಕೆ ನಾನೊಂದು ಲಾಂಗ್ ಬ್ರೇಕ್ನೇ ತೊಗೊಂಡೆ. ನಾನು ಪ್ರೆಗ್ನೆಂಟ್ ಇದ್ದೆ ನನ್ನ ಸೆಕೆಂಡ್ ಮಗುಗೆ, ಡಾಕ್ಟರ್ ನನಗೆ ಬೆಡ್ ರೆಸ್ಟ್ ಸಜೆಸ್ಟ್ ಮಾಡಿದರು, ಅದರಿಂದ ನಾನು ಬ್ರೇಕ್ ತೊಗೊಂಡಿದ್ದು. ಮತ್ತೇನು ಬೇರೆ, ಹಾಗೆ ಕೆಲವ್ರಿಗೆ ನಾನು ಹೇಳಿದ್ದೆ ಕೂಡ ಈಗೀಗೆ ಪ್ರಾಬ್ಲಮ್ ಇದೆ, ಸೊ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಫ್ರೆಂಡ್ಸ್, ಇನ್ನು ನಾನು ಏನಕ್ಕೆ ಮಾಡಿಲ್ಲ ಅಂತ ಹೇಳಿದ್ದೀನಿ. ಹಾಗೆ ನನ್ನ ಗಾರ್ಡನ್ ಕೂಡ ತುಂಬ ಎಲ್ಲ ಒಣಗೋಗಿದ್ವು ಗಿಡಗಳು, ಅವನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೂ ತುಂಬ ಟೈಮ್ ತೊಗೊಳ್ತು. ಹಾಗೆ ಮನೆ ತುಂಬ ಗಲೀಜಾಗಿತ್ತು, ಅದನ್ನ ಕ್ಲೀನ್ ಮಾಡೋದಕ್ಕೂ ಸಹ ತುಂಬ ಟೈಮ್ ತೊಗೊಳ್ತು. ಅವೆಲ್ಲ ಮಾಡಿ ಆದ ನಂತರ ವಿಡಿಯೋಸ್ ಮಾಡೋದಕ್ಕೆ ಹಾಗೇನೆ ಮತ್ತೊಂದು 15-20 ದಿನ ತೊಗೊಳ್ತು. ನಾನು 5-6 ಗಾರ್ಡನಿಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಅದನ್ನ ನಿಮಗೆ ಒಂದ್ಸರಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿದ್ದೀನಿ ಏನಕ್ಕೆ ವಿಡಿಯೋಸ್ ಹಾಕಿಲ್ಲ ಅಂತ. ಸೊ ಇದೇ ರೀಸನ್ ಇತ್ತು. ಇನ್ನು ಮುಂದೆ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್, ಹಾಗೆ ನನ್ನ ಮಗು ಚಿಕ್ಕ ಮಗುಗೆ ರಿಲೇಟೆಡ್, ಹಾಗೆ ಎಲ್ಲ ಡೈಲಿ ರುಟೀನ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇಷ್ಟು ದಿನ ನೀವು ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಕೆಲವರಿಗೆ ನಾನು ಹೇಳಿದ್ದೆ ಕೂಡ ಈಗೀಗೆ ಪ್ರಾಬ್ಲಮ್ ಇದೆ, ಸೊ ವಿಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಫ್ರೆಂಡ್ಸ್, ಇನ್ನು ನಾನು ಏನಕ್ಕೆ ಮಾಡಿಲ್ಲ ಅಂತ ಹೇಳಿದ್ದೀನಿ. ಹಾಗೆ ನನ್ನ ಗಾರ್ಡನ್ ಕೂಡ ತುಂಬ ಎಲ್ಲ ಒಣಗೋಗಿದ್ವು ಗಿಡಗಳು, ಅವನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೂ ತುಂಬ ಟೈಮ್ ತೊಗೊಳ್ತು. ಹಾಗೆ ಮನೆ ತುಂಬ ಗಲೀಜಾಗಿತ್ತು, ಅದನ್ನ ಕ್ಲೀನ್ ಮಾಡೋದಕ್ಕೂ ಸಹ ತುಂಬ ಟೈಮ್ ತೊಗೊಳ್ತು. ಅವೆಲ್ಲ ಮಾಡಿ ಆದ ನಂತರ ವಿಡಿಯೋಸ್ ಮಾಡೋದಕ್ಕೆ ಹಾಗೇನೆ ಮತ್ತೊಂದು 15-20 ದಿನ ತೊಗೊಳ್ತು. ನಾನು 5-6 ಗಾರ್ಡನಿಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ, ಅದನ್ನ ನಿಮ್ಮ ಜೊತೆ ಒಂದ್ಸರಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಳಿದ್ದೀನಿ ಏನಕ್ಕೆ ವಿಡಿಯೋಸ್ ಹಾಕಿಲ್ಲ ಅಂತ. ಸೊ ಇದೇ ರೀಸನ್ ಇತ್ತು. ಇನ್ನು ಮುಂದೆ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್, ಹಾಗೆ ನನ್ನ ಮಗು ಚಿಕ್ಕ ಮಗುಗೆ ರಿಲೇಟೆಡ್, ಹಾಗೆ ಎಲ್ಲ ಡೈಲಿ ರುಟೀನ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಇಷ್ಟು ದಿನ ನೀವು ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.